ಡಿಸೆಂಬರ್ 21ರಿಂದ 27ರ ವರೆಗೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೌಟ್ ಗೈಡ್ಸ್ ಸಾಂಸ್ಕೃತಿಕ ಹಬ್ಬ ಜಾಂಬೂರಿ ನನ್ನ ಕ್ಷೇತ್ರದ ಮೂಡಬಿದ್ರಿಯ ತಾಲೂಕಿನಲ್ಲಿ ನಡೆಯುತ್ತಿರುವುದಕ್ಕೆ ನನಗೆ ಖುಷಿಯೊಂದಿಗೆ ಕುತೂಹಲ ಮೂಡಿಸಿದೆ ಎಂದು ಶಾಸಕ ಉಮಾನತಿಯ ಕೋಟ್ಯಾನ್ ಹೇಳಿದ್ದಾರೆ। ವಿದ್ಯಾಗಿರಿಯ 100 ಎಕರೆ ಪ್ರದೇಶದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ। ಅಂತಾರಾಷ್ಟ್ರೀಯ ಮಟ್ಟದ ಜಾಂಬೂರಿ ನಮ್ಮ ದೇಶದಲ್ಲಿ ಇದೀಗ ಮೊದಲ ಬಾರಿ ನಡೆಸಲು ಅವಕಾಶ ಸಿಕ್ಕಿತು। ಇನ್ನು ಇದು 40 ಅಥವಾ 50 ವರ್ಷಗಳ ನಂತರ ನಮ್ಮ ದೇಶಕ್ಕೆ ಬರಬಹುದು। ಅಂತಾರಾಷ್ಟ್ರೀಯ ಮಟ್ಟದ ಜಾಂಬೂರಿಗೆ ಜಗತ್ತಿನ ಎಲ್ಲಾ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು ಆಗಮಿಸಲಿದ್ದು ಈಗಾಗಲೇ 50,000 ಮಂದಿ ಅಭ್ಯರ್ಥಿಗಳು ನೋಂದಣಿಯನ್ನ ಮಾಡಿಸಿಕೊಂಡಿದ್ದಾರೆ। ದಿನವೊಂದಕ್ಕೆ 1 ಲಕ್ಷದಷ್ಟು ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು। ಕರ್ನಾಟಕ ರಾಜ್ಯದ ಹಾಗೂ ಕೇಂದ್ರದ ಮಂತ್ರಿಗಳು ಈ ಜಾಂಬೂರಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮತ್ತು ಕಾರ್ಯಕರ್ತರಿಂದ ದೊಡ್ಡ ಮಟ್ಟದಲ್ಲಿ ಹೊರೆಕಾಣಿಕೆಯು ಬರಲಿದೆ। ದೇಶ ವಿದೇಶದ ಜನ ಹಾಗೂ ವಿದ್ಯಾರ್ಥಿಗಳು ತಮ್ಮ ತುಳುನಾಡಿನ ಸಂಸ್ಕೃತಿ ಮತ್ತು ಜಾನಪದ ಕ್ರೀಡೆಯನ್ನು ನೋಡಬೇಕೆಂಬ ಉದ್ದೇಶದಿಂದ ಡಿಸೆಂಬರ್ 24 ಮತ್ತು 25 ರಂದು ಮೂಡಬಿದ್ರಿಯ ಒಂಟಿಕಟ್ಟಿಯಲ್ಲಿ ಹೊನಲು ಬೆಳಕಿನ ಕೋಟಿಚನ್ನಯ್ಯ ಜೋಡುಕೆರೆ ಕಂಬಳವನ್ನು ಕೂಡ ಆಯೋಜಿಸಿದೆ। ಒಂದು ವಾರಗಳ ಕಾಲ ಮೂಡಬಿದ್ರಿಯ ಜಾತ್ರಾ ಮಹೋತ್ಸವದಂತೆ ಆಗಲಿದೆ। ಒಟ್ಟಾರೆಯಾಗಿ ನಾನು ಮೂಡಬಿದ್ರಿಯಲ್ಲಿ ಶಾಸಕನಾಗಿರುವ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೌಟ್ ಗೈಡ್ಸ್ ಜಾಂಬೂರಿಯಾಗುತ್ತಿರುವುದು ನನ್ನ ಭಾಗ್ಯ ಎಂದು ಹೇಳಿದರು। ನಡೆದು 21ರಿಂದ 27ರವರೆಗೆ ನಡೆಯುವಂತ ಮೂಡಬಿದ್ರೆಯ ಅಂತಾರಾಷ್ಟ್ರೀಯ ಮಟ್ಟದ ಜಾಂಬೂರಿ ಇದು ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಜಾಂಬೂರಿ ಆಗುವಂತದ್ದು ಭಾರತದಲ್ಲಿ ಪ್ರಪ್ರಥಮ। ರಾಷ್ಟ್ರ ಮಟ್ಟದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದೆ। ಇವತ್ತು ಜಗತ್ತಿನ ಎಲ್ಲ ಮೂಲೆ ಮೂಲೆಗಳಿಂದ ಸ್ಕೌಟ್ಸ್ ಗೈಡ್ಸಿನ ವಿದ್ಯಾರ್ಥಿಗಳು ಬಂದು ಸುಮಾರು 50,000 ಕ್ಯಾಡೆಟ್ಗಳು ಸ್ಕೌಟ್ಸ್ ಗೈಡ್ಸ್ ಕ್ಯಾಡೆಟ್ಗಳು ಬಂದು ಆಗುವಂಥ ಒಂದು ಕಾರ್ಯಕ್ರಮ ಒಟ್ಟು 1 ಲಕ್ಷ ಜನ ಸೇರಿ ದಿನನಿತ್ಯ ಸೇರುವಂಥ ಒಂದು ಕಾರ್ಯಕ್ರಮ ಇದು ಪ್ರಪ್ರಥಮವಾಗಿ ಅಂತಾರಾಷ್ಟ್ರೀಯ ಮಟ್ಟದ್ದು ಮೂಡಬಿದ್ರೆಯಲ್ಲಿ ಆಗುವಂಥದ್ದು ನಮ್ಮ ಭಾಗ್ಯ ಅಂತ ಹೇಳಬೇಕು। ಯಾಕೆಂತ ಹೇಳಿದರೆ ನಮ್ಮ ಒಂದು ಮೂಡಬಿದ್ರೆ ತಾಲೂಕಲ್ಲಿ ನನ್ನ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಆಗುವಂಥದ್ದು ಬಹಳ ಒಂದು ನಮಗೆ ಖುಷಿಯನ್ನು ಕೊಟ್ಟಿದೆ ಮತ್ತು ಕುತೂಹಲವನ್ನು ಸಹ ಕೊಟ್ಟಿದೆ। ಯಾಕೆಂತ ಹೇಳಿದರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಆಯ್ಕೆ ಆದದಕ್ಕೆ ನಾನು ಬಹಳ ಅಭಿನಂದನೆ ಕೊಡ್ತಾ ಇದ್ದೇನೆ। ಡಾಕ್ಟರ್ ಮೋನಾಳ್ವರು ಇದರ ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ। ಸ್ಕೌಟ್ಸ್ ಗೈಡ್ಸಿನ ರಾಷ್ಟ್ರಾಧ್ಯಕ್ಷರು ಯಾರು ಅಂತ ಕೇಳಿದರೆ ರಾಷ್ಟ್ರಪತಿಗಳು, ರಾಜ್ಯಾಧ್ಯಕ್ಷರು ಯಾರು ಅಂತ ಕೇಳಿದರೆ ಗವರ್ನರ್, ಆದರೆ ಈ ನಮ್ಮ ಕರ್ನಾಟಕದ ಗವರ್ನರ್ ಅದನ್ನು ಮುಖ್ಯಮಂತ್ರಿಗಳಿಗೆ ವಹಿಸಿಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಅದರ ಅಧ್ಯಕ್ಷರು, ಜಿಲ್ಲೆಯ ಅಧ್ಯಕ್ಷರು ಡಿ ಸಿ ಅವರು, ರಾಜ್ಯದ ಆಯುಕ್ತರು ಪಿ ಜಿ ಆರ್ ಸಿಂಗರ್ ಅವರು, ಜಿಲ್ಲೆಯ ಆಯುಕ್ತರು ಡಾಕ್ಟರ್ ಮೋಹನಾಳ್ವರು ಅದರ ಬಗ್ಗೆ ಬಹಳ ಶ್ರಮಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ। ಈಗ ಕಡೆಯ ಹಂತಕ್ಕೆ ಅಂತಿಮ ಹಂತಕ್ಕೆ ಬಂದು ಮುಟ್ಟಿದೆ। ಈಗಾಗಲೇ ದಿವಸಕ್ಕೆ 1,000 ಜನ ಕಳೆದ 1 ತಿಂಗಳಿಂದ ಈ ರೀತಿಯಲ್ಲಿ ಕೆಲಸವನ್ನು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ। ಇನ್ನೊಮ್ಮೆ ಇಂಥ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಜಾಂಬೂರಿ ಆಗಲಿಕ್ಕೆ ಬಹುಶಃ 40-50 ವರ್ಷ ನಮ್ಮ ದೇಶದಲ್ಲಿ ನಾವು ಕಾಯಬೇಕಾಗುತ್ತೆ। ಬರುವ ವರ್ಷ ಕೊರಿಯಾದಲ್ಲಿ ಆಗ್ತಾ ಇದೆ। ಈಗಾಗಲೇ ಕೊರಿಯಾ ದೇಶದವರು ನಮ್ಮಲ್ಲಿಗೆ 1 ತಿಂಗಳ ಹಿಂದೆ ಬಂದು ಮೂಡಬಿದ್ರೆಯಲ್ಲಿ ಇದನ್ನು ಹೇಗೆ ಮಾಡ್ತಾರೆ, ಹೇಗೆ ಆಗಬೇಕಿದೆ ಅಂತ ನೋಡಿಕೊಂಡು ಇದರ ಬಗ್ಗೆ ತಿಳಿಯಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ। ಆ ದೃಷ್ಟಿಯಲ್ಲಿ ಇವತ್ತು ಸುಮಾರು 148 ಕಿಲೋಮೀಟರ್ನಷ್ಟು ರಸ್ತೆಗಳನ್ನು ಸ್ವಚ್ಛ ಮಾಡುವಂಥದ್ದು ಸಾವಿರಾರು ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು